ಇನ್ನು ನೆನ್ನೆ ಸುಮಾರು ಇದೇ ಹೊತ್ತಿಗೆ ರಾಜಭವನಕ್ಕೆ ಹುಸಿ ಕರೆ ಮಾಡಿದಂತ ಅಂದ್ರೆ ಬಾಂಬ್ ಕರೆ ಮಾಡಿದಂತ ಆರೋಪಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ ಆರೋಪಿ ಭಾಸ್ಕರ್ ಈತನನ್ನ ವಿಧಾನಸೌಧ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ಈತ ಹೇಳಿದಂತ ಕಥೆ ಕೇಳಿ ಅಂದ್ರೆ ಭಾಸ್ಕರ್ ಹೇಳಿದಂತ ಕಥೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಆತ ಹೇಳಿದೇನ್ ಗೊತ್ತಾ ಸುಮ್ಮನೆ ಹೋಗ್ತಿದ್ದೆ ರಾಜಭವನ ನೋಡಿ ಬಾಂಬ್ ಕರೆ ಮಾಡಬೇಕು ಅಂತ ಅನಿಸ್ತು ಹೀಗಾಗಿ ಬಾಂಬ್ ಇಟ್ಟಿದ್ದೀನಿ ಅಂತ ಕರೆ ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಈತನ ಒಂದು ಹೇಳಿಕೆಯನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ನಡೆಕೊಂಡು ಹೋಗ್ತಾ ಇದ್ದೆ ರಾಜಭವನ ನೋಡಿದೆ ಬಾಂಬ್ ಕರೆ ಮಾಡಬೇಕು ಅಂತ ಅನಿಸ್ತು ಹೀಗಾಗಿ ಇಂಟರ್ನೆಟ್ ನಲ್ಲಿ ಎನ್ಐಎ ನಂಬರ್ ಸರ್ಚ್ ಮಾಡಿ ಕರೆ ಮಾಡಿ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಅಂತ ಈತ ಅಂದ್ರೆ ಆರೋಪಿ ಭಾಸ್ಕರ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾನೆ ಜೊತೆಗೆ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆಂಧ್ರದಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು ಈತ ಮೂಲತಃ ಮೊಳಬಾಗಿಲು ನಿವಾಸಿ ಅಂತ ಹೇಳಿ ಒಂದು ಮಾಹಿತಿ ಲಭ್ಯವಾಗ್ತಿದೆ ಅಂದ್ರೆ ಎಷ್ಟು ಬೇಜವಾಬ್ದಾರಿ ನೋಡಿ ಇದು ಹೋಗ್ತಿದ್ದೆ ನೋಡಿದೆ ಮಾಡಬೇಕು ಫೋನ್ ಮಾಡಬೇಕು ಅಂತ ಅನಿಸ್ತು ಹೀಗಾಗಿ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿ ಎನ್ಐಎ ನಂಬರ್ ಗೆ ಕಾಲ್ ಮಾಡಿ ಬಾಂಬ್ ಇಟ್ಟಿದ್ದಾಗ ಹೇಳಿದ್ದೀನಿ ಅಂತ ಈತ ಒಪ್ಪಿಕೊಂಡಿದ್ದಾನೆ ಹಾಗೂ ಕೊನೆಗೂ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿವಲ್ಲಿ ಕೇವಲ 24 ಗಂಟೆಗಳ ಒಳಗೆ ಈತನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ರಾಜ್ಯದ ಪೊಲೀಸರು ಸಕ್ಸೆಸ್ ಆಗಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಲೈವ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ ಪ್ರಜ್ವಲ್ ಎಂತ ಒಂದು ಆಟಿಕೆನ ಏನಿದು ಅಂತ ಮೊದಲನೇದಾಗಿ ಹೋಗ್ತಿದ್ದೆ ರಾಜಭವನ ನೋಡಿದೆ ಬಾಂಬ್ ಇಟ್ಟಿದ್ದೀನಿ ಅಂತ ಕರೆ ಮಾಡಬೇಕಂತ ಅನಿಸ್ತು ಮಾಡಿದೆ ಈ ರೀತಿಯಾದಂತ ಒಂದು ಕೃತ್ಯವನ್ನ ಮಾಡಿದೆ ಅಂತ ಈತ ಹೇಳ್ತಾನೆ ಈತನ ಮನಸ್ಥಿತಿ ಯಾವ ರೀತಿ ಇದೆ ಸರಿ ಇದೆಯಾ ಇಲ್ವಾ ಅಂತ ರಾಹುಲ್ ನಿನ್ನೆ ಇದೇ ಸುಮಾರಿಗೆ ರಾಜಭವನಕ್ಕೆ ಒಂದು ಕರೆ ಬರುತ್ತೆ ಅದರಲ್ಲಿ ನಾವು ರಾಜಭವನಕ್ಕೆ ಬಾಂಬ್ ಅನ್ನು ಇಟ್ಟಿದ್ದೀನಿ ಅನ್ನುವಂತ ಒಂದು ಕರೆಯನ್ನು ಮಾಡಿ ಎನ್ಐಎ ಕಂಟ್ರೋಲ್ ರೂಮ್ ಗೆ ಕರೆಯನ್ನು ಮಾಡಿ ಕಾಲ್ ಅನ್ನು ಕೂಡ ಓರ್ವ ಆರೋಪಿ ಕಟ್ ಮಾಡ್ತಾನೆ ತಕ್ಷಣ ಎನ್ಐಎ ಅಧಿಕಾರಿಗಳು ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಮೆಸೇಜ್ ಅನ್ನು ಕೊಡ್ತಾರೆ ರಾಜಭವನಕ್ಕೆ ಬಾಂಬ್ ಇಟ್ಟಿರೋದಾಗಿ ಓರ್ವ ವ್ಯಕ್ತಿ ಕರೆಯನ್ನು ಮಾಡಿ ಹೇಳ್ತಾ ಇದ್ದಾನೆ ಹಾಗಾಗಿ ಎಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೊಡ್ತಾರೆ ತಕ್ಷಣವೇ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ವಿಧಾನಸೌಧ ಪೊಲೀಸರು ಹಾಗೆ ಹೈಗ್ರೌಂಡ್ ಪೊಲೀಸರು ಎಲ್ಲರೂ ಕೂಡ ತಕ್ಷಣವೇ ರಾಜಭವನದತ್ತ ತೆರಳ್ತಾರೆ ಅದೇ ರೀತಿಯಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿ ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಬಾಂಬ್ ಕೂಡ ಪತ್ತೆಯಾಗೋದಿಲ್ಲ ಅನಂತರದಲ್ಲಿ ಗಮನಿಸ್ತಾ ಹೋದ್ರೆ ಈ ಒಂದು ನಂಬರ್ ಇಂದ ಕರೆ ಬಂದಿತ್ತಲ್ಲ ಆ ನಂಬರ್ ಅನ್ನು ಬೆನ್ನತ್ತುವಂತ ಒಂದು ಕೆಲಸವನ್ನ ಮಾಡ್ತಾರೆ ಟವರ್ ಡಂಪ್ ಅನ್ನು ತೆಗಿತಾರೆ ಯಾವಾಗ ಟವರ್ ಡಂಪ್ ತೆಗಿತಾರೋ ಆ ಸಂದರ್ಭದಲ್ಲಿ ಆರೋಪಿ ಯಾ ಒಂದು ನಂಬರ್ ಕೂಡ ಸಿಗುತ್ತೆ ಆದರೆ ಆರೋಪಿ ನಿನ್ನೆ ತಾನೇ ಹೊಸ ಸಿಮ್ಮನ್ನ ಕೂಡ ಖರೀದಿ ಮಾಡಿದ ಅನ್ನುವಂತದ್ದು ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯವಾಗುತ್ತೆ ತಕ್ಷಣವೇ ಆ ಸಿಮ್ಮನ್ನ ಕೊಟ್ಟಂತವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾರೆ ಆತನ ಬಳಿಯಲ್ಲಿ ಹೋಗಿ ವಿಚಾರಿಸಿದಂತ ಸಂದರ್ಭದಲ್ಲಿ ಆತನು ಕೂಡ ಅದನ್ನ ಹೇಳ್ತಾನೆ ಇಲ್ಲ ಈಗ ತಾನೇ ಒಬ್ಬ ಬಂದು ಸಿಮ್ಮನ್ನ ಖರೀದಿ ಮಾಡ್ಕೊಂಡು ಹೋದ ಹಾಗಾಗಿ ನಾವು ಅವನಿಗೆ ಆ ನಂಬರ್ ಅನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತಾನೆ ಆ ನಂತರದಲ್ಲಿ ಆ ನಂಬರ್ ಯಾವ ಲೊಕೇಶನ್ ನಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತೆಗಿತಾರೆ ಆಗ ಮೊದಲಿಗೆ ಅದು ಮೆಜೆಸ್ಟಿಕ್ ಅನ್ನು ತೋರಿಸುತ್ತೆ ಅನಂತರದಲ್ಲಿ ಆತ ಬಸ್ಗೆ ಹೊರಡುತ್ತಾನೆ ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ತೆರಳಿದ್ದ ಅನ್ನುವಂತ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗುತ್ತೆ ತಕ್ಷಣವೇ ಆಂಧ್ರ ಪ್ರದೇಶಕ್ಕೆ ತೆರಳಿ ಆತನನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಭಾಸ್ಕರ್ನನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಆತ ಹೇಳಿದಂತ ಒಂದು ಅಂಶ ಏನಿದೆ ಅದು ನಿಜಕ್ಕೂ ಕೂಡ ದಂಗಾಗುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಆತ ಏನು ಏನು ಪೊಲೀಸರ ಬಳಿಯಲ್ಲಿ ಒಂದು ಮಾಹಿತಿಯನ್ನು ಹೇಳ್ತಾನೆ ಪ್ರಮುಖವಾಗಿ ಆತ ಹೇಳುವಂತದ್ದಿಷ್ಟೇ ಆತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಕೂಡ ಅಲ್ಲಿ ಹೇಳ್ತಾನೆ ನಾನು ರಾಜಭವನಕ್ಕೆ ಹೋಗ್ತಾ ಇದ್ದೆ ರಾಜಭವನದ ಬಳಿಯಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ರಾಜಭವನವನ್ನು ನೋಡಿದೆ ಕರೆ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಕರೆಯನ್ನ ಮಾಡಿದೆ ಬಾಂಬ್ ಇಟ್ಟಿರೋದಾಗಿ ಕರೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದೆ ಅದನ್ನ ಹೊರತುಪಡಿಸಿ ಬೇರೆ ಏನು ಇರಲಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರ ಮುಂದೆ ಹೇಳಿರುವಂತದ್ದು ಈತ ಮಾನಸಿಕವಾಗಿ ಸರಿಯಾಗಿ ಏನು ಅಸ್ವಸ್ಥ ಆಗಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಈತ ಎಲ್ಲೂ ಕೂಡ ಕರೆಕ್ಟ್ ಆಗಿದ್ದಾನೆ ಈತ ಬಿಕಾಮ್ ಅನ್ನು ಓದಿದ್ದಾನೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಹೇಳಿರುವಂತದ್ದು ಇವೆಲ್ಲವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಈ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಈ ಹಿಂದೆ ಬೆಂಗಳೂರಿಗೆ ಒಂದು ಬಾಂಬ್ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತಲ್ಲ ಅದ್ರ ಬಗ್ಗೆಯೂ ಕೂಡ ನಾವು ನನಗೆ ತಿಳಿದಿದ್ದೆ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಪೊಲೀಸರಿಗೆ ಸಮಸ್ಯೆಯನ್ನು ಮಾಡಬೇಕು ಅವರು ಕೆಲಸವನ್ನ ಮಾಡಲಿ ಅನ್ನುವಂತ ಉದ್ದೇಶದಿಂದ ಈ ರೀತಿಯಲ್ಲಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ಈಗಾಗಲೇ ಆತ ಹೇಳ್ತಾ ಇದ್ದರಿಂದಾಗಿ ಆತನನ್ನ ಈಗಾಗಲೇ ವಿಧಾನಸೌಧ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಕೈಗೊಳ್ತಾ ಇರುವಂತದ್ದು ರಾಹುಲ್ ಎಕ್ಸಾಕ್ಟ್ಲಿ ಯಾಕಂದ್ರೆ ಕಳೆದ ದಿನಗಳ ಹಿಂದೆ ಅಷ್ಟೇ ಶಾಲೆಗಳಿಗೂ ಕೂಡ ಈ ರೀತಿಯ ಒಂದು ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಈಗ ಕರೆ ಬರ್ತಾ ಇದೆ ರಾಜಭವನಕ್ಕೇನೆ ಸೊ ಎಲ್ಲೋ ಒಂದ್ ಕಡೆ ಪೊಲೀಸರು ಇದ್ರ ಬಗ್ಗೆ ಅಲರ್ಟ್ ಆಗಬೇಕು ಅಂತ ಅನಿಸ್ತಾ ಇದೆಯಾ ಪ್ರಜ್ವಲ್ ಖಂಡಿತವಾಗಿಯೂ ಕೂಡ ರಾಹುಲ್ ಈ ಒಂದು ಆ ಒಂದು ಕರೆ ಆ ಒಂದು ಮೇಲ್ ಏನಿದೆ ಅದು ಬಂದಿರುವಂತದ್ದು ವಿದೇಶದಿಂದ ಅನ್ನುವಂಥ ಒಂದು ವಿಚಾರ ಕೂಡ ಈಗಾಗಲೇ ಸ್ಪಷ್ಟವಾಗಿರುವಂಥದ್ದು ಆದರೆ ಇಲ್ಲಿ ಓರ್ವ ವ್ಯಕ್ತಿಯ ಈ ರೀತಿಯ ಒಂದು ಕೆಲಸವನ್ನು ಮಾಡಿರುವಂಥದ್ದು ಆತ ಈತ ಟೆಕ್ನಿಕಲಿ ಕೂಡ ಅಷ್ಟೊಂದು ಮಾಹಿತಿಯನ್ನು ಕಲೆ ಹಾಕಿರಲಿಲ್ಲ ಅನ್ನುವಂಥದ್ದು ಅದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಆತ ತನಿಖೆ ವೇಳೆಯಲ್ಲೇ ಪ್ರಾಥಮಿಕವಾಗಿ ತನ್ನ ಒಂದು ವಿಚಾರವನ್ನು ಬಾಯಿಬಿಟ್ಟಿದ್ದಾನೆ ಕೇವಲ ರಾಜಭವನದ ಬಳಿಯಲ್ಲಿ ಹೋಗ್ತಾ ಇದ್ದೆ ನನಗೆ ರಾಜಭವನವನ್ನು ನೋಡಿದಂಥ ಸಂದರ್ಭದಲ್ಲಿ ಮೊನ್ನೆ ದಿನ ಏನು ಖಾಸಗಿ ಶಾಲೆಗಳಿಗೆ ಒಂದು ಬಾಂಬ್ ಬೆದರಿಕೆ ಮೇಲೆ ಬಂದಿತ್ತು ಅದನ್ನು ಅದು ನೆನಪಿಗೆ ಬಂತು ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ನನಗೆ ನನ್ನ ಅರಿವಿಗೆ ಇತ್ತು ಹಾಗಾಗಿ ಒಂದು ಕರೆಯನ್ನು
ಮಾಡೋಣ ಏನು ಮಾಡ್ತಾರೆ ನೋಡೋಣ ಅನ್ನುವಂತ ರೀತಿಯಲ್ಲಿ ನಾನು ಕರೆಯನ್ನ ಮಾಡಿದೆ ಅನ್ನೋದನ್ನ ಕೂಡ ಆತ ಸ್ಪಷ್ಟವಾಗಿ ಹೇಳಿರುವಂತದ್ದು ಆ ಒಂದು ಪ್ರಕರಣ ಏನಿದೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ಬಂದಂತ ಒಂದು ಪ್ರಕರಣ ಏನಿದೆ ಅದರಲ್ಲಿ ವಿದೇಶದಿಂದಲೇ ಈ ಒಂದು ಮೇಲ್ ಬಂದಿದೆ ಅನ್ನುವಂತದ್ದೆ ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು ಆ ಒಂದು ನಿಟ್ಟಿನಲ್ಲಿ ಅದರ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಬೆಬೆಲ್ ನಿಂದ ಬಂದಿದೆ ಅನ್ನುವಂತ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿರುವುದರಿಂದಾಗಿ ಬೆಬೆಲ್ ಗೆ ಈಗಾಗಲೇ ಒಂದು ಪತ್ರವನ್ನ ಬರೆದು ಅದರ ಒಂದು ಸರ್ವಿಸ್ ಪ್ರೊವೈಡರ್ ಬಳಿಯಲ್ಲಿ ಮಾಹಿತಿಯನ್ನು ಕೇಳುವಂತ ಒಂದು ಕೆಲಸವನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಅದರ ಎಲ್ಲ ಒಂದು ಕಡೆ ಸಾಕಷ್ಟು ಜನ ಈ ರೀತಿಯ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಮ್ಮನೆ ನೋಡೋಣ ತಮಾಷೆ ಮಾಡೋಣ ಅನ್ನುವಂತ ಒಂದು ವಿಚಾರವನ್ನ ಮಾಡಿ ಅನಂತರದಲ್ಲಿ ಈ ತರ ಕರೆಯನ್ನ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆ ಕೂಡ ನಿಜಕ್ಕೂ ಕೂಡ ಹದಗೆಡುತ್ತೆ ಅದೇ ರೀತಿಯಲ್ಲಿ ಶಾಂತಿ ಕೂಡ ಕಾಪಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಈ ರೀತಿಯ ಪ್ರಕರಣಗಳಿದ್ದಾವೆ ಇವು ಇನ್ನು ಮುಂದೆ ಮರುಕಳಿಸದಿರಲಿ ಅನ್ನುವಂತದ್ದೇನಿದೆ ಅದು ಎಲ್ಲರ ಒಂದು ಆಶಯ ಕೂಡ ಹೌದು ರಾಹುಲ್ ರೈಟ್ ಇದು ಮತ್ತಷ್ಟು ಪ್ರಕರಣಗಳಿಗೆ ಪ್ರಚೋದನೆ ಕೊಡದೇ ಇರಲಿ ಅನ್ನುವಂತ ಒಂದು ಆಶಯ ಕೂಡ ನಮಗೆ ಇದೆ ಥ್ಯಾಂಕ್ ಯು ಪ್ರಜ್ವಲ್ ನಿಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ